ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾದ ಶ್ರೀ ಬಿ ಶ್ರೀರಾಮುಲು ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಬಂಧುಗಳೇ ಸ್ವಾಗತಿಸಿ ಶ್ರೀ ಬಿ ಶ್ರೀರಾಮುಲು ಯಾರನ್ನು ಸರಿ ಇದು ವಿಜಯನಗರ ಜಿಲ್ಲೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಪರವಾಗಿ ಶೋಷಿತರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಬದ್ಧತೆಯನ್ನು ಉಳಿದಿರುವಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯನವರೇ ನಿಕಟಪೂರ್ವ ಮುಖ್ಯಮಂತ್ರಿಗಳು ಹಿರಿಯರು ಮಾರ್ಗದರ್ಶಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರೇ ವೇದಿಕೆಯ ಮೇಲಿದ್ದಂಥ ಎಲ್ಲ ಪರಮಪೂಜರನ್ನ ಸಕಲ ಸ್ವಾಮೀಜಿಯವರನ್ನ ಭಕ್ತಿಪೂರಕದಂಥ ನಮನಗಳನ್ನು ತಿಳಿಸುತ್ತಾ ಈ ಹೊಸ ಜಿಲ್ಲೆಯನ್ನು ಉದ್ಘಾಟನೆಕ್ಕೆ ಕಾಣಿಭೂತರು ಈ ಭಾಗದ ಜನಪ್ರಿಯ ನಾಯಕರು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಮಂತ್ರಿಗಳು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನನ್ನ ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ್ಯ ಆನಂದ್ ಸಿಂಗ್ ಅವರೇ ಈ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಸಚಿವ ಸಂಪುಟದ ಎಲ್ಲ ನನ್ನ ಆತ್ಮೀಯ ಮಂತ್ರಿ ಮಂಡಲದ ಸ್ನೇಹಿತರೆ ವೇದಿಕೆ ಮೇಲಿದ್ದಂಥ ಜನಪ್ರಿಯ ಸಂಸದರೇ ಮಾಜಿ ಸಂಸದರೇ ಎಲ್ಲ ಲೋಕಸಭಾ ಸದಸ್ಯರೇ ಎಲ್ಲ ಜನಪ್ರತಿನಿಧಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗುರು ಹಿರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಯಾಕಂದರೆ ಇವತ್ತು ಏಕೀಕೃತ ಬಳ್ಳಾರಿ ಜಿಲ್ಲೆ ಪಾಲಿಗೆ ಒಂದು ಸುವರ್ಣ ಅಕ್ಷರಗಳಿಂದ ಬರಬೇಕಾದಂಥ ದಿನ ಯಾಕಂದ್ರೆ ಈ ಹೊಸದಾಗಿ ಮೂವತ್ತೊಂದನೇ ಜಿಲ್ಲೆ ಇವತ್ತು ಇಂದು ನೂತನವಾಗಿ ವಿಜಯನಗರ ಜಿಲ್ಲೆಯಾಗಿ ಇವತ್ತು ಉದ್ಘಾಟನೆ ಉದ್ಘಾಟನೆಯನ್ನುಗೂಡ ಆಗ್ತಾ ಇದೆ ಇವತ್ತು ಇತಿಹಾಸವನ್ನು ತೆಗೆದು ನೋಡದೆ ಸಾವಿರದ ಒಂಬೈನೂರ ಸಾವಿರದ ಮುನ್ನೂರ ಮೂವತ್ತಾರು ಇಸ್ವಿಯಲ್ಲಿ ಏನು ವಿದ್ಯಾರಣ್ಯ ಗುರುಗಳ ಆಶೀರ್ವಾದದಿಂದ ಅಕ್ಕ ಬಕ್ಕಲು ವಿಜಯನಗರ ಜಿಲ್ಲೆ ಇವತ್ತು ಸಾಮ್ರಾಜ್ಯವನ್ನು ಗತ ವೈಭವವನ್ನು ನೆನಪು ಮಾಡಿಕೊಂಡ್ರೆ ಇವತ್ತು ನಮ್ಮ ಮುಂದೆ ಕಣ್ಮುಂದೆ ಕೂಡ ಇವತ್ತು ಕಾಣ್ತಾ ಇರುವಂಥ ದಿನಗಳು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಭಾರತ ಚರಿತ್ರದಲ್ಲಿ ಭಾರತ ಪುಟದಲ್ಲಿ ಅನೇಕ ಚರಿತ್ರೆಗಳನ್ನು ಪುಟಗಳನ್ನು ತೆಗೆದು ನೋಡಿದರೆ ಅತ್ಯಂತ ಸಂಪ್ರದಬದವಾದಂಥ ಅತ್ಯಂತ ಶ್ರೀಮಂತವಾದಂತಹ ಜಿಲ್ಲೆಯ ವೈಭವದಿಂದ ಮೆರೀತಾ ಇರುವಂತಹ ವಿಜಯನಗರ ಜಿಲ್ಲೆ ಇವತ್ತು ಅಂದಿಗೂ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸಗಳಿಂದ ನಡೀತಾ ಇದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಭೂಲೋಕದಲ್ಲಿ ಇಂದ್ರಜ ಇಂದ್ರ ಸಾಮ್ರಾಜ್ಯದಲ್ಲಿ ಭಾರತ ಸಂಪ್ರದಾಯ ಭಾರತ ಸ ಭರಿತವಾದಂಥ ಈ ಜ ಈ ಜಿಲ್ಲೆಯ ಜನರು ಬದುಕೆ ವಿಶೇಷವಾದಂಥ ವಿದೇಶಗಳಿಂದ ಬಂದಂಥ ಅನೇಕ ವಿಶ್ಲೇಷಕರು ಅನೇಕ ಬುದ್ಧಿಜೀವರು ಅನೇಕ ಪತ್ರಕರ್ತರು ಯಾವ ರೀತಿಯಲ್ಲಿ ವರ್ಣಿಸಿದಾರೆಂದಿಗಿನ ವಿಜಯನಗರಕ್ಕೆ ಸಮಾನವಾದಂಥ ಯಾವುದೇ ಪ್ರದೇಶ ಇಲ್ಲ ಅನ್ನಂಥದ್ದು ಉಲ್ಲೇಖನವನ್ನು ಕೂಡ ಮಾಡಿದರ ದೇವರ ಆಶೀರ್ವಾದದಿಂದ ವಿರಭಾಶೀಶ್ವರ ಆಶೀರ್ವಾದಿಂದ ಈ ನೂತನವಾಗಿ ಏನು ಜಿಲ್ಲೆ ಇವತ್ತು ಉದ್ಘಾಟನೆ ಆಗಿದನೋ ಅವತ್ತಿನ ಹಿಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿಯಲ್ಲಿ ಮೆರೀತೋ ಅದೇ ರೀತಿಯಲ್ಲಿ ಕೂಡ ವಿಜಯನಗರ ಜಿಲ್ಲೆ ಕೂಡ ಮೆರೀಬೇಕು ಉದ್ಭವ ಆಗಬೇಕು ಬೆಳಕಬೇಕು ಅನ್ನೋಂಥದ್ದು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಗತ ವೈಭವದಲ್ಲಿ ಗತ ವೀರದಲ್ಲಿ ಉತ್ತಂಗಕ್ಕೆ ಕೇರಳಕ್ಕೋಸ್ಕರ ಅನೇಕ ರಂಗದಲ್ಲಿ ಕೂಡ ಅಭಿವೃದ್ಧಿಯನ್ನು ಹೊಂದಿತ್ತು ಅದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ಅನೇಕ ಇವತ್ತು ವಿಜಯನಗರ ಜಿಲ್ಲೆಯಾಗಿ ಇವತ್ತು ಬದುಕು ಸಾಗಿಸಿರುವಂಥ ಅನೇಕ ವಿಷಯಗಳಲ್ಲಿ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ವಿಭಾಕ್ಷಸರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೀನಿ ತಾಯಿ ಭುವನೇಶ್ವರಿಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಬಳ್ಳಾರಿ ಅಖಂಡ ಜಿಲ್ಲೆ ಇವತ್ತು ಎರಡು ಭಾಗ ಆಗಿ ಇವತ್ತು ವಿಜಯನಗರ ಜಿಲ್ಲೆ ಏನಾಗಿದೋ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ವಿಜಯನಗರ ಜಿಲ್ಲೆ ಸಮೃದ್ಧವಾಗಿ ಎಲ್ಲ ರೈತರು ಬಡವರು ಕಾರ್ಮಿಕರು ಅಕ್ಕ ತಂಗಿದ್ರು ಎಲ್ಲರೂ ಕೂಡ ಚೆನ್ನಾಗಿ ಇರಬೇಕು ಚೆನ್ನಾಗಿ ಬಾಳಬೇಕು ಅಂತೇಳಿ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಏಕೀಕರಣ ಆದಂಥ ಇವತ್ತು ಅನೇಕ ವಿಷಯಗಳನ್ನು ನಾವು ಉಲ್ಲೇಖನ ಮಾಡಿದಂಥ ಸಂದರ್ಭದಲ್ಲಿ ಕೂಡ ವಿಜಯನಗರ ಜಿಲ್ಲೆ ಇವತ್ತು ಭೌಗೋಳಿಕವಾಗಿ ಇವತ್ತು ಆಡಳಿತ ವ್ಯವಸ್ಥೆಯಿಂದ ದೂರದೃಷ್ಟಿಡಿಕೊಂಡು ಇವತ್ತು ಹೊಸದಾಗಿ ಇವತ್ತು ರಾಜ್ಯದಲ್ಲಿ ಮೂವತ್ತೊಂದನೇ ಜಿಲ್ಲೆಯಾಗಿ ಏನು ಉದಯ ಆಗ್ತಾ ಇದೆಯೋ ಈ ಜಿಲ್ಲೆಯಲ್ಲಿ ಇವತ್ತು ಅನೇಕ ವಿಚಾರಗಳನ್ನು ತೊಗೊಂಡಂಥ ಸಂದರ್ಭದಲ್ಲಿ ಇವತ್ತು ವಿಜಯನಗರ ಜಿಲ್ಲೆ ಇವತ್ತು ಬಳ್ಳಾರಿ ಜಿಲ್ಲೆ ಇವತ್ತು ಬೇರೆ ಬೇರೆ ಆಗಿರ್ಬೋದು ಆದರೆ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಬೇರೆ ಬೇರೆ ಆಗಿದ್ರು ಕೂಡ ಇವತ್ತು ದೇಹ ಎರಡಾದರೂ ಕೂಡ ಆತ್ಮ ಅವತ್ತು ಒಂದೇ ಅನ್ನಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಇವತ್ತು ಭೌಗೋಳಿಕವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಅನೇಕ ವಿಚಾರಗಳನ್ನು ತಗೊಂಡಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಅನೇಕ ಭೌಗೋಳಿಕವಾಗಿ ಬೌಂಡ್ರಿಗಳನ್ನು ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅನೇಕ ಗಡಿ ನಿರ್ ನಿರ್ಧಾರಗಳನ್ನು ತೋಣ ಸಂದರ್ಭದಲ್ಲಿ ಅದು ಬಳ್ಳಾರಿ ಜಿಲ್ಲೆ ಇವತ್ತು ಅದೇ ರೀತಿಯಲ್ಲಿ ವಿಜಯನಗರ ಜಿಲ್ಲೆ ಆಗಿರ್ಬೋದು ಆದರೆ ಇವತ್ತು ಗಡಿಗೆ ಇವತ್ತು ಯಾವುದೇ ವಿಚಾರಗಳನ್ನು ತೊಂದ ಸಂದರ್ಭದಲ್ಲಿ ಬೇರೆ ಬೇರೆ ಆಗಿರ್ಬೋದು ಇವತ್ತು ಈ ಎರಡು ಜಿಲ್ಲೆಗಳಲ್ಲಿದ್ದಂಥ ಹೃದಯಗಳು ಬೇರೆ ಬೇರೆ ಆದರೂ ಕೂಡ ಬೌಂಡ್ರಿಗಳು ಬೇರೆ ಬೇರೆ ಆದರೂ ಕೂಡ ಹೃದಯ ಮತ್ತು ಆತ್ಮ ಒಂದೇ ಅನ್ನಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ ನಮ್ಮೆಲ್ಲರು ಕೂಡ ನಾವೆಲ್ಲರೂ ಕೂಡ ಇದಕ್ಕಿಂತ ಮುಂಚೆ ಇವತ್ತು ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಜನರು ಇವತ್ತು ಒಂದು ತಾಯಿ ಮಕ್ಕಳ ತರ ನಾವೆಲ್ಲರೂ ಕೂಡ ಬಾಳಿದೀವಿ ಬದುಕಿದ್ವಿ ಮುಂದೆ ಕೂಡ ಅದೇ ರೀತಿಯಲ್ಲಿ ಕೂಡ ತಾಯಿ ಮಕ್ಕಳು ಅಣ್ಣ ತಮ್ಮಂದರಾಗೆ ಬದುಕಬೇಕು ಅಂತೇಳಿ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಕೂಡ ಮಾಡ್ತೀನಿ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆ ಇವತ್ತು ವಿಜಯನಗರ ಜಿಲ್ಲೆಯಾಗ ಏನು ಆಗ್ತಾ ಇದೋ ಅನೇಕ ಮೂವತ್ತು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂತ ಬಂದಿದ್ವಿ ಮೂವತ್ತೈದು ವರ್ಷಗಳಿಂದ ಇವತ್ತು ಹೋರಾಟವನ್ನು ಏನು ಮಾಡ್ಕೊಂತ ಬಂದಿದ್ವು ಈ ವಿಜಯನಗರ ಜಿಲ್ಲೆಯ ಜನರು ಇವತ್ತು ಅನೇಕ ಇವತ್ತು ಬಳ್ಳಾರಿ ಜಿಲ್ಲೆಯ ಜನರು ಅನೇಕ ವಿಚಾರಗಳನ್ನು ತಗೊಂಡಂತ ಸಂದರ್ಭದಲ್ಲಿ ಕೂಡ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಆರು ತಾಲೂಕುಗಳು ಇವತ್ತು ವಿಜಯನಗರ ತಾಲೂಕು ವಿಜಯನಗರ ಜಿಲ್ಲೆಗೆ ಬರ್ತಾವ ಐದು ತಾಲೂಕುಗಳು ಬಳ್ಳಾರಿ ಜಿಲ್ಲೆಗೆ ಬರ್ತಾವ ಆದರೆ ಎಲ್ಲ ವಿಚಾರಗಳನ್ನು ತಗೊಂಡಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅಭಿವೃದ್ಧಿ ದೃಷ್ಟಿಯಿಂದ ಇದು ಅಭಿವೃದ್ಧಿಯನ್ನು ಆಗಬೇಕನ್ನ ಕಾರಣದಿಂದ ನಾನು ಇವತ್ತು ಈ ರೀತಿ ಜಿಲ್ಲೆ ಘೋಷಣೆ ಆದ ನಂತರ ಕೂಡ ನಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾಕಾಲ ಇರಬೇಕು ಹೇಳಿ ದೇವರಲ್ಲಿ ಕೂಡ ನಾನು ಪರ ಪ್ರಾರ್ಥನೆ ಮಾಡ್ತೀನಿ ಈ ಎರಡು ಜಿಲ್ಲೆಗಳು ಬಹುತೇಕವಾಗಿ ಎಲ್ಲ ಸಮುದಾಯದವರು ಎಲ್ಲ ಸಮುದಾಯದ ನಾಯಕರು ಅದೇ ರೀತಿ ಸಂಘ ಸಮಸ್ಯೆಗಳು ಅದೇ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಭೌಗೋಳಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಯುವಕರು ಎಲ್ಲರೂ ಕೂಡ ಅಭಿವೃದ್ಧಿಯನ್ನು ಆಗಬೇಕಾದ್ರೆ ಮುಂಬರುವಂಥ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯ ನೇತೃತ್ವದಲ್ಲಿ ನನ್ನ ಸ್ನೇಹಿತರಾದಂಥ ಅನಂತ್ ಸಿಂಗ್ ಅವರು ಮಾರ್ಗದರ್ಶನದಲ್ಲಿ ಅನೇಕ ವಿಷಯಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಹಿಂದಿನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯನವರು ಈ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿ ಸಲುವಾಗಿ ಅವರು ಬದ್ಧವಾಗಿರ್ತದೆ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ ಇವತ್ತು ನಿಮ್ಮ ಸಂಬಂಧ ನಮ್ಮ ಸಂಬಂಧ ಅನೇಕ ವರ್ಷಗಳಿಂದ ಸಂಬಂಧಗಳನ್ನು ಬೆಳೆಸ್ಕೊತ ಬಂದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಅನೇಕ ವಿಚಾರಗಳನ್ನು ತಗೊಂಡಂತಹ ಸಂದರ್ಭದಲ್ಲಿ ಅವತ್ತಿನ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ದಿವಂಗತ ಸುಷ್ಮಾ ಸ್ವರಾಜ್ ನಾವು ನೆನಪು ಮಾಡ್ಕೋಬೇಕಾಗುತ್ತೆ ಸುಷ್ಮಾ ಸ್ವರಾಜ್ ನೆನಪು ಮಾಡ್ಕೋಬೇಕಾಗುತ್ತೆ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯನ್ನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಸೋತಾದಂಥ ಟೈಮಲ್ಲಿ ಕೂಡ ಅನೇಕ ಇಲ್ಲಿ ಜಿಲ್ಲೆ ಜನರ ಸಹಕಾರವನ್ನು ಕೊಟ್ಟರು ನಂತರ ದಿನಗಳಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅವತ್ತು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಕೂಡ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದ್ರಿ ಅದೇ ರೀತಿಯಲ್ಲಿ ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ಕರ್ನಾಕರೆಡ್ಡಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನಗೆ ಆಶೀರ್ವಾದನ ಮಾಡಿದ್ರಿ ಎರಡು ಸಾವಿರದ ಒಂಬ ಹತ್ತೊಂಬತ್ತರಲ್ಲಿ ದೇವೇಂದ್ರಪ್ಪಣ್ಣವ್ರುಗಳು ಆಶೀರ್ವಾದ ಮಾಡಿದ್ರಿ ಅದೇ ರೀತಿಯಲ್ಲಿ ಶಾಂತಕವ್ರು ಕೂಡ ಲೋಕಸಭಾ ಸದಸ್ಯರಾಗಿ ತಾವೆಲ್ಲರೂ ಕೂಡ ಆಯ್ಕೆಯನ್ನು ಮಾಡಿಕೊಟ್ರಿ ಬಳ್ಳಾರಿ ಜಿಲ್ಲೆಯ ಜನರಿಗೆ ಇವತ್ತು ಅದೇ ತೀರ ವಿಜಯನಗರ ಕ್ಷೇತ್ರ ಜನರಿಗೆ ನನ್ನ ಜೀವನದಲ್ಲಿ ಕೊನೆ ಉಸಿರಿನ ತನಕ ಕೂಡ ನಿಮ್ಮನ್ನು ಯಾರು ಕೂಡ ಮರೆಯಲ್ಲ ಅನ್ನಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ಅನೇಕ ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ತುಂಗಭದ್ರದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅನೇಕ ವಿಚಾರಗಳನ್ನು ಕೂಡ ನಾನು ಸಾಕಾರವನ್ನು ಮಾಡಿಕೊಂತ ಬಂದಿದ್ರಿ ಜೀವನದಲ್ಲಿ ಯಾವ ರೀತಿಯಲ್ಲಿ ಸಾಕಾರವನ್ನು ಲೋನ್ ಅಂತ ವ್ಯಕ್ತಿ ಒಬ್ಬ ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದಂಥ ವ್ಯಕ್ತಿ ಎಲ್ಲ ಜಾತಿಯ ಜನರು ಎಲ್ಲ ಧರ್ಮೀಯ ಜನರು ಆಶೀರ್ವಾದನ ಮಾಡಿ ಇಲ್ಲಿ ತನಕ ಕೂಡ ತಾವೆಲ್ಲರೂ ಕೂಡ ಬೆಳೆಸಿದ್ರಿ ರಾಮ್ನವರು ಬೆಳಿಬೇಕು ಅಂದೇಳಿ ಅನೇಕ ಚುನಾವಣೆ ಸಂದರ್ಭದಲ್ಲಿ ಕೂಡ ಪ್ರತಿ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಬಂದಿದ್ದೀನಿ ಪ್ರತಿಯೊಂದು ಊರಿಗೆ ಬಂದಿದ್ದೀನಿ ಪ್ರತಿಯೊಬ್ಬ ಹೋಬಳಿ ಕೂಡ ಬಂದು ನಿಮ್ಮೆಲ್ಲರ ಆಶೀರ್ವಾದನ ಪಡ್ಕೊಂಡು ಇಲ್ಲಿ ತನಕ ಕೂಡ ನಾನು ಬೆಳೆದಿದ್ದೀನಿ ಅಂದ್ರೆ ವಿಜಯನಗರ ಜಿಲ್ಲೆಯ ಜನರು ಬಳ್ಳಾರಿ ಜಿಲ್ಲೆಯ ಜನರ ಆಶೀರ್ವಾದದಿಂದನೇ ಇವತ್ತು ನಾನು ಬೆಳೆದೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ ಅನೇಕ ವಿಚಾರಗಳನ್ನು ತುಂಗಭದ್ರ ಮಂದಿ ನದಿ ಮೇಲೆ ನಿಂತು ತುಂಗಭದ್ರ ನದಿಯಲ್ಲಿ ಕುಂತು ಅನೇಕ ಉಪವಾಸ ಸತ್ಯಾಗ್ರಹಗಳನ್ನು ಮಾಡುವಂಥ ಟೈಮಲ್ಲಿ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದಿರಿ ಇವತ್ತು ಅನೇಕ ವಿಚಾರಗಳನ್ನು ತಗೊಂಡಂಥ ಸಂದರ್ಭದಲ್ಲಿ ಕೂಡ ಆಶೀರ್ವಾದನ ಮಾಡಿ ಎಲ್ಲ ಒಂದು ಕಡೆ ಇವತ್ತು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಧಿಕಾರ ವಿಕೇಂದ್ರೀಕರಣ ಆಗಬೇಕಾದ್ರಗಿನ ಬಳ್ಳಾರಿ ಜಿಲ್ಲೆ ಅಖಂಡವಾದಂತಹ ಬಳ್ಳಾರಿ ಜಿಲ್ಲೆಯಲ್ಲಿ ಬಡವರಿಗೆ ಇವತ್ತು ಕಾರ್ಮಿಕರಿಗೆ ಅಕ್ಕ ಅಂತ ರೈತರಿಗೆ ಆಗಲಿ ಇವತ್ತು ಅವರಿಗೆ ಯಾವುದನ್ನು ವಿಚಾರವನ್ನು ಬಂದಂಥ ಟೈಮಲ್ಲಿ ಡಿ ಸಿ ಆಫೀಸ್ ಆಫೀಸ್ಗೆ ಹೋಗಬೇಕು ಎಸ್ ಪಿ ಆಫೀಸ್ಗೆ ಹೋಗ್ಬೇಕು ತಹಸೀಲ್ದಾರ್ ಆಫೀಸ್ಗೆ ಹೋಗಬೇಕಂದ್ರಗಿನ ಎಲ್ಲ ಒಂದು ಕಡೆ ಬಹಳ ದೂರ ಬಂದು ಹೋಗೋಕ್ಕಾಗಲ್ಲ ಇಲ್ಲೇ ಸಿಗಬೇಕು ಅನ್ನೋಂಥ ಕಾರಣದಿಂದ ಆಡಳಿತ ವ್ಯವಸ್ಥೆ ಏನಿದೆ ಎಲ್ಲ ಒಂದು ಕಡೆ ಆಗಬೇಕು ನಿಮ್ಗೆ ಅನುಕೂಲ ಆಗಬೇಕನ್ನ ಕಾರಣದಿಂದ ಇವತ್ತು ಈ ರಾಜ್ಯದ ನಿಕಟಪುರ ಮತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ ಯಡಿಯೂರಪ್ಪನವರು ಅದೇ ರೀತಿ ಇವತ್ತಿನ ಮುಖ್ಯಮಂತ್ರಿಗಳಿಂದ ಬಸವರಾಜ ಬೊಮ್ಮಾಯನವರು ತಗೊಂಡಂತ ತೀರ್ಮಾನ ಇವತ್ತು ಈ ಭಾಗದ ಜನರಿಗೆ ಅನುಕೂಲ ಆಗಬೇಕನ್ನಂಥ ಕಾರಣದಿಂದ ಇವತ್ತು ಹೊಸದಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯನ್ನು ಇವತ್ತು ವಿಜಯನಗರ ಜಿಲ್ಲೆಯಾಗಿ ಒಂದು ಕಡೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಆಗಿ ಘೋಷಣೆಯನ್ನು ಕೂಡ ಮಾಡಿದರ ಅನೇಕ ವಿಚಾರಗಳನ್ನು ತೊಗೊಂಡಂತ ಸಂದರ್ಭದಲ್ಲಿ ಇವತ್ತಿನ ಹೊಸದಾಗಿ ಯಾರೇನು ತಗೊಂತಲ್ಲ ಸಾವಿರದ ಒಂಬೈನೂರ ಐವತ್ ಆರಲ್ಲಿ ಪ್ರಾರಂಭವಾದಂಥ ರಿಆರ್ಗನೈಸ ಸ್ಟೇಟ್ಸ್ ಅನ್ನ ಒಂದು ಮುಖಾಂತರ ಅನೇಕ ಮುಂದೆ ಮುಂದಿನ ಈ ಹಿಂದಿನ ಸಾವಿರದ ಒಂಬೈನೂರ ಅರವತ್ತು ಐವತ್ತಾರರಲ್ಲಿ ಸುಮಾರಾಗಿ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಜಿಲ್ಲೆಗಳಿದ್ದವು ಅದೇ ರೀತಿ ಹತ್ತು ಜಿಲ್ಲೆಗಳಲ್ಲಿ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಅನೇಕ ಜಿಲ್ಲೆಗಳನ್ನು ಕೂಡ ಮಾಡೋಂಥ ಟೈಮಲ್ಲಿ ರಿಆರ್ಗನೈಜೇಷನ್ ಸ್ಟೇಟ್ಸ್ ತರೋಂಥ ಟೈಮಲ್ಲಿ ಕೂಡ ಇವತ್ತು ಮೂವತ್ತೊಂದು ಜಿಲ್ಲೆಗಳಾಗಿದೆ ಕಾಲ ಕಾಲಕ್ಕೆ ಕೂಡ ಈ ಹೊಸ ಜಿಲ್ಲೆಗಳಾಗಬೇಕು ಹೊಸ ಜಿಲ್ಲೆಗಳಾಗೋದ್ರಿಂದ ಜನರಿಗೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ಯಾವುದೇ ಸ್ವಾರ್ಥ ಇಲ್ಲದಂತೆ ನನ್ನ ಸ್ನೇಹಿತರಾದಂಥ ಆನಂದ್ ಸಿಂಗ್ ಅವರಾಗಿರ್ಬೋದು ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ಯಾವುದೇ ಸ್ವಾರ್ಥ ಇಲ್ಲದಂತೆ ಆ ಸ್ವಾರ್ಥ ಈ ಭಾಗದಲ್ಲಿದ್ದಂಥ ಜನರಿಗೆ ಸರ್ಕಾರ ಅವರು ಮನೆಯಾಗಲಿ ಬರಬೇಕು ಎಲ್ಲ ವ್ಯವಸ್ಥೆ ಸಿಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ವಿಜಯನಗರ ಜಿಲ್ಲೆ ಇವತ್ತು ಉದ್ಘಾಟನೆ ಆಗಿದಾಗಲಿ ಬೇರೆ ಯಾವುದೇ ಸ್ವಾರ್ಥ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ತೀನಿ ಯಾಕಂದರೆ ಅನೇಕ ಚುನಾವಣೆಯಲ್ಲಿ ನಿಮ್ಮ ಮನೆ ಹತ್ರ ಬಂದು ನೀರು ಕುಡಿದಿನಿ ನಿಮ್ಮ ಮನೆ ಹತ್ರ ಬಂದು ಊಟ ಮಾಡಿದ್ದೀನಿ ನಿಮ್ಮ ಮನೆ ಹತ್ರ ಬಂದು ಮಲಗೊಂಡಿದ್ದೀನಿ ಅನೇಕ ವಿಚಾರಗಳ ಕಷ್ಟ ಸುಖಗಳಲ್ಲಿ ನೀವೆಲ್ಲರೂ ಕೂಡ ಸೇರ್ಕೊಂಡು ನಮ್ಮಂಥವ್ರು ಬೆಳೆಸಿದಿರಿ ಜೀವನದಲ್ಲಿ ಕೊನೆಯ ಉಸಿರಿನ ತನಕ ಕೂಡ ನಿಮ್ಮ ಋಣವನ್ನು ತೀರಿಸಬೇಕು ನಿಮ್ಗೆ ಒಳ್ಳೇದಾಗಬೇಕು ಈ ಜಿಲ್ಲೆ ಇವತ್ತು ಅಖಂಡ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿಯನ್ನು ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಇತ್ತು ನಿರ್ ನಿರ್ಧಾರವನ್ನು ತಗೊಂಡು ನನ್ನ ಸ್ನೇಹಿತರಾದಂಥ ಆನಂದ್ ಸಿಂಗ್ ಅವರ ಪ್ರಯತ್ನದಿಂದ ಹಠ ಹಿಡಿದು ರಾಮ್ಲೋರ್ ಇದಾಗಲೇಬೇಕು ಜನರಿಗೆ ಅನುಕೂಲ ಆಗಲೇಬೇಕನ್ನಂಥ ಕಾರಣದಿಂದ ಇವತ್ತು ಸನ್ಮಾನ್ಯ ಆನಂದ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಜಿಲ್ಲೆಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದಾರ ಅದಕ್ಕೋಸ್ಕರವಾಗಿ ನೀವು ಯಾವುದೇ ಯೋಚನೆಯನ್ನು ಮಾಡಲಾರ್ದಂತೆ ಮುಂಬರುವಂಥ ದಿನಗಳಲ್ಲಿ ನಾನು ಮತ್ತು ನಮ್ಮ ಆನಂದ್ ಸಿಂಗ್ ಅವರು ಈ ಭಾಗದಲ್ಲಿದ್ದಂಥ ಜನರಿಗೆ ಸಮಸ್ಯೆಗಳು ಬಂದಂಥ ಟೈಮಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರ ಹತ್ರ ನಾವು ಹೋಗಿ ಸೀದಾಗಿ ಮಾತಾಡಿ ಏನು ಬೇಕಾದರೂ ಮಾಡ್ಕೊಂಡು ಬರೋಂಥ ಶಕ್ತಿ ಇದೆ ನಿಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ಕೊಂಡಿಷ್ಟೆ ಯಾರೇ ಗೊಂದಲಕ್ಕೋಸ್ಕರವಾಗಿ ಯಾರು ಕಿವಿಗೊಳ್ಳಾರ್ದಂತೆ ಯಾರ್ಯಾರೋ ಏನೇನೋ ಹೇಳ್ತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದಂತೆ ಒಂದೇ ಒಂದು ಯೋಚನೆ ಮಾಡಿ ಆನಂದ್ ಸಿಂಗ್ ಅವರು ಮಾಡಿರೋದು ಅದು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಜನರಿಗೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಹೊಸ ಜಿಲ್ಲೆಯನ್ನು ಘೋಷಣ ಮಾಡಿದಾರ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಮಾಡ್ಕೊಳ್ಳೋದಿಷ್ಟೇ ಅನೇಕ ವಿಚಾರಗಳನ್ನು ತೋಂಡಂಥ ಟೈಮಲ್ಲಿ ಅನೇಕ ವಿಚಾರಗಳನ್ನು ತೋಂದ ಟೈಮಲ್ಲಿ ಇವತ್ತು ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ನಮಗೆ ಎರಡು ಕಣ್ಣುಗಳಿದ್ದಂತೆ ಆ ಕಣ್ಣುಗಳನ್ನು ಯಾವತ್ತು ನಾವು ಕಳ್ಕೊಳಕ್ ಸಿದ್ಧ ಇಲ್ಲ ಮುಂಬರುವಂತ ದಿನಗಳಲ್ಲಿ ಈ ಜಿಲ್ಲೆಗೋಸ್ಕರವಾಗಿ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ಅನೇಕ ಏತ ನೀರಾವರಿಗಳಿಗೋಸ್ಕರವಾಗಿ ಚಿಂಟಾಲೂರು ಪ್ರಜಾ ಪ್ರಾಜೆಕ್ಟ್ಗಳ ಸಲುವಾಗಿ ಬಡವರಿಗೆ ರೈತರಿಗೆ ಇವತ್ತು ಕಾರ್ಮಿಕರಿಗೆ ಇವತ್ತು ನೀರು ಕೊರಸಂತ ವಿಚಾರದಲ್ಲಿ ಆಗಿರ್ಬೋದು ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಬದ್ಧವಾಗಿರ್ತದೆ ಅಂತ ಮಾತನ್ನು ಹೇಳ್ತಾ ನನ್ನ ಆತ್ಮೀಯ ಸ್ನೇಹಿತರಾದಂಥ ಆನಂದ್ ಸಿಂಗ್ ಅವರಿಗೆ ವಿಶೇಷವಾಗಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಈ ಜಿಲ್ಲೆ ಆಗಬೇಕು ಅನ್ನೋಂಥ ಕಾರಣದಿಂದ ಈ ಭಾಗದಲ್ಲಿದ್ದ ಅನೇಕ ಸಂಘ ಸಮಸ್ಯೆಗಳು ಹೋರಾಟ ಮಾಡೋದ್ರ ಮೂಲಕ ಇವತ್ತು ಹೊಸದಾಗಿ ವಿಜಯನಗರ ಜಿಲ್ಲೆ ಏನು ಉದ್ಘಾಟನೆಯನ್ನು ಆಗಿದನೋ ದೇವರಲ್ಲಿ ಪ್ರಾರ್ಥನೆ ಮಾಡೋದೊಂದೇ ನೀವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಅಕ್ಕ ತಂಗಿದ್ರು ಎಲ್ಲರೂ ಕೂಡ ಈ ಶ್ರೀರಾಮ್ನನ್ನಂಥ ವ್ಯಕ್ತಿ ವಿಜಯನಗರ ಜಿಲ್ಲೆಗೆ ಮತ್ತು ಅದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲೆಗೆ ಒಬ್ಬ ಸೋದರ ತದ ಅಣ್ಣಂತದ ತಮ್ಮಂತರ ನಾನು ಯಾವತ್ತೂ ಸದಾಕಾಲ ನಿಮ್ಗೋಸ್ಕರವಾಗಿ ನಿಮ್ಮ ಕಷ್ಟಗಳಿಗೋಸ್ಕರವಾಗಿ ನಿಂತಿರ್ತೀನಿ ಅನ್ನ ಮಾತನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ